ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ಒಂದು ರೆಸ್ಕ್ಯೂ ಆಪರೇಷನ್ ಮಾಡಿದ್ದೀವಿ. ಸೊ ವಿ ಹ್ಯಾವ್ ಡನ್ ಅನ್ ಫಿಮೇಲ್ ರೆಸ್ಕ್ಯೂ ಆಪರೇಷನ್ನು. ಸೊ ಆ ವಿಚಾರವಾಗಿ ಇವತ್ತು ಪೊಲೀಸ್ ಕಮಿಷನರ್ ಜೊತೆ ಪೊಲೀಸ್ ಕಮಿಷನರ್ಗೆ ಪೊಲೀಸ್ ಅವ್ರ ಮೇಲೆ ಒಂದು ಕಿಡ್ನ್ಯಾಪ್ ಕೇಸ್, ಒಂದು ಹೆಣ್ಮನೆ, ಒಂದು ವಿಧಾನಸೌಧದ ಪೊಲೀಸರು ಒಂದು ಹೆಣ್ಮಗಳ ಮನೆಗೆ ನುಗ್ಗಿ ಆಕೆಯನ್ನು ಬಲವಂತವಾಗಿ ಕಿಡ್ನ್ಯಾಪ್ ಮಾಡಿ ದಿಸದ ಚಾರ್ಜಸ್ಸು. ತದನಂತರ ಆಕೆಯನ್ನು ಬಂಧನದಲ್ಲಿ, ಅನಧಿಕೃತ ಅಕ್ರಮವಾದ ಬಂಧನದಲ್ಲಿಟ್ಟು ವಿಧಾನಸೌಧ ಪೊಲೀಸರು ಆಕೆಯನ್ನು ಎದುರಿಸಿ ಬೆದರಿಸಿ ಅಫ್ಕೋರ್ಸ್ ಅಪಾರ್ಟ್ಮೆಂಟ್ ಹತ್ರ ಆಕೆಯನ್ನು ಬಂಧನದಲ್ಲಿ, ಗೃಹ ಬಂಧನದಲ್ಲಿಟ್ಟು ಇಷ್ಟೆಲ್ಲ ಅಕ್ರಮಗಳನ್ನು ಒಬ್ಬ ACP ವಿಧಾನಸೌಧದ ಪೊಲೀಸರು ಮಾಡಿದ್ದಾರೆ. ಆ ಹೆಣ್ಣುಮಗಳನ್ನು ರೆಸ್ಕ್ಯೂ ಮಾಡಿದ್ದೀವಿ. ಆಕೆ ತನ್ನದೇ ಆದಂಥ ನೋವಲ್ಲಿದ್ದಾಳೆ. ಆಕೆ ಇನ್ಫ್ಯಾಕ್ಟು ಒಬ್ಬ ಪ್ರೆಸೆಂಟ್ ಗೌರ್ಮೆಂಟಿನ MLA ಇಂದ ಅನ್ಯಾಯ ಆಗಿದೆ. ಆತ ನಿನ್ನೆ ಟ್ವೀಟ್ ಮಾಡಿಸಿದ್ದಕ್ಕೆ ನಿನ್ನೆ ಈ ಕೆಲಸ ಮಾಡಿಸಿದ್ರೆ ಅಂತ ಆಕೆ ಹೇಳಿದಾಳೆ. ವಿ ಆರ್ ವೆರಿಫೈಯಿಂಗ್ ದ ಫ್ಯಾಕ್ಟ್ಸು. ಮತ್ತು ಪೊಲೀಸರು ನುಗ್ಗಿರುವಂಥ ಅಪಾರ್ಟ್ಮೆಂಟಿನ CCTV ಫುಟೇಜನ್ನು ಕೇಳಿದ್ದೀವಿ. ಅಲ್ಲಿ ಪೊಲೀಸರು ಏನೋ ಬೆದರಿಸ್ತಾ ಇದ್ದಾರಂತೆ ಅಪಾರ್ಟ್ಮೆಂಟ್ಗೆ. ಏನಾದರೂ ಎವಿಡೆನ್ಸ್, ಏನಾದರೂ CCTV ಫುಟೇಜ್ ಏನಾದರೂ ಹೋಯ್ತು ಪೊಲೀಸರೇ, ಯು ವಿಲ್ ಬಿ ಫಿಕ್ಸ್ ಇನ್ ಒನ್ ಮೋರ್ ಕೇಸ್. ಇನ್ನೊಂದು ಕೇಸು ಆಲ್ರೆಡಿ ಈಗ ಪೊಲೀಸ್ ಕಮಿಷನರ್ ಹತ್ರ ಒಂದು ಕಂಪ್ಲೇಂಟ್ ಆಗುತ್ತೆ. ದೇರ್ ವಿಲ್ ಬಿ FIR ಅಗೇನ್ಸ್ಟ್ ಯು ಗೈಸ್. ನಿಮ್ಮಗಳ ನೀವು ಆ ಹೆಣ್ಮಗಳ ಮನೆಗೆ ನುಗ್ಗಿರೋದು ಗೂಂಡಾಗಳಾಗ್ಬಿಟ್ಟಿದ್ದೀರಾ ನೀವು? ಏನು ಗೂಂಡಾಗಳ ಪೊಲೀಸರು? ಗೂಂಡಾಗಳಾಗಿದ್ದೀರಾ ವಿಧಾನಸೌಧ ಪೊಲೀಸರು? ಗೂಂಡಾಗಳ ನೀವು ಗೂಂಡಾಗಳೇನ್ರಿ? ಒಂದು ಹೆಣ್ಮಗಳ ಮನೆಗೆ 447 ಇಲ್ಲಿಗಲ್ ಟ್ರೆಸ್ಪಾಸ್ ಕಿಡ್ನ್ಯಾಪ್ ಥ್ರೆಟ್ನಿಂಗ್ ಎಕ್ಸ್ಟಾರ್ಷನ್, ಆಕೆ ಫೋನ್ ಕಿತ್ಕೊಂಡಿದ್ದೀರಾ? ಏನೇನು ಚಾರ್ಜಸ್ ಹಾಕ್ಬೋದು ನಿಮ್ಮ ಮೇಲೆ? ವಿ ಆರ್ ಗೋಯಿಂಗ್ ಟು ಫೈಲ್ ಎ ಕಂಪ್ಲೇಂಟ್ ಬಿಫೋರ್ ಪೊಲೀಸ್ ಕಮಿಷನರು. ಇಮಿಡಿಯೇಟ್ ಆಗಿ ನಾಳೆ FIR ಆಗುತ್ತೆ. ನಿಮ್ಮ ಏನಾದರೂ ಎವಿಡೆನ್ಸ್ಗಳನ್ನು ನಾಶ ಮಾಡೋಕ್ಕೆ ಏನಾದರೂ ವಿಧಾನಸೌಧ ಪೊಲೀಸರು, ರಾಜ್ಯದ ಪೊಲೀಸರು ಏನಾದರೂ ಮಾಡಿದ್ರೆ ಐ ಆಮ್ ಶ್ಯೂರ್ ನಿಮ್ಗಳಿಗೆ ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ ವೆರಿ ಬ್ಯಾಡ್ ಲೀಗಲ್ ಟೈಮ್. ಯಾವುದೇ ಕಾರಣಕ್ಕೂ ಈ ಒಂದು ಆ ಹೆಣ್ಣುಮಗಳನ್ನು ಮನೆಗೆ ನುಗ್ಗಿದ್ದೀರಾ ನೀವು ಇಲ್ಲಿಗಲ್ ಆಗಿ, ಇಲ್ಲಿಗಲ್ ಟ್ರೆಸ್ಪಾಸ್ ಕಿಡ್ನ್ಯಾಪ್ ಗೂಂಡಾ ಪ್ರವರ್ತನೆ ಥ್ರೆಟ್ನಿಂಗ್ ಎಲ್ಲ ಇದೆ. ಅಂಡ್ ಮಧ್ಯಾಹ್ನ ಅಷ್ಟೊತ್ತಿಗೆ ಆ ಹೆಣ್ಣುಮಗಳ ಜೊತೆಯಲ್ಲಿ ಪೊಲೀಸ್ ಕಮಿಷನರ್ಗೆ ಸಂಬಂಧಪಟ್ಟಂಥ ಪೊಲೀಸರ ಮೇಲೆ, ಇದನ್ನು ಮಾಡಿಸಿದಂಥ MLA ಮೇಲೆ 12-1 ಗಂಟೆ ಅಷ್ಟೊತ್ತಿಗೆ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ. ತದನಂತರ ವಿ ಆರ್ ಗೋಯಿಂಗ್ ಟು ಫೈಲ್ ಎ PCR. ಸರ್ಕಾರದ ಮೇಲೆ, ಪೊಲೀಸರ ಮೇಲೆ ನಮ್ಗೆ ನಂಬಿಕೆ ಇಲ್ಲ. ಆದರೆ ಈಗ ಈ ಕೇಸಲ್ಲಿ ಇರುವಂತ MLA 2 crores ಎಕ್ಸ್ಟ್ರಾಷನ್ ಅಂತೆ. 2 crores ಎಕ್ಸ್ಟ್ರಾಷನ್ನ ಕಂಪ್ಲೇಂಟ್ ಕೊಡು. ಎಕ್ಸ್ಟ್ರಾಷನ್ ಮತ್ತೊಂದು ಉತ್ತರ ಸಿಗುತ್ತೆ ನಿನಗೆ. ಇಷ್ಟು ದಿನ ಬೇಕಾಯ್ತಾ? ಯಾಕೆ ಇಷ್ಟು ದಿನ ಎಕ್ಸ್ಟ್ರಾಷನ್ ಹೇಳಿಲ್ಲ ನೀನು? ಈಗ ಇದಕ್ಕಿದ್ದಂಗೆ ನಾನು ಪಿಕ್ಚರ್ಗೆ ಬಂದ ಮೇಲೆ ಎಕ್ಸ್ಟ್ರಾಷನ್ ಬಂತಾ? ದಾಖಲೆ ಸಮೇತ ಕಂಪ್ಲೇಂಟ್ ಕೊಡು. ಐ ವಿಲ್ ಆನ್ಸರ್ ಎವ್ರಿಥಿಂಗ್. ಐ ವಿಲ್ ಪ್ಲೇಸರ್ ಬಿಫೋರ್ ದ ಮೀಡಿಯಾ. ಆಕೆ ಒಪ್ಕೊಂಡ್ರೆ ಮಾಧ್ಯಮದ ಮುಂದೆ ಮಾಡ್ತೀನಿ. ಥ್ಯಾಂಕ್ಸ್ ಅಲಾಟ್. ಐ ವಿಲ್ ಅಪ್ಡೇಟ್ ಯು ಶಾರ್ಟ್ಲಿ.